ಕೈ ರುಚಿಯಲ್ಲಿ ಇವತ್ತು ನಾನು ನಿಮಗೋಸ್ಕರ ಸ್ಪೆಷಲಾಗಿ ಒಂದು ಟೋಸ್ಟ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಟೋಸ್ಟು ಕ್ಯಾಪ್ಸಿಕಮ್ ಟೋಸ್ಟ್ ಇದು. ಸೊ ಇದಕ್ಕೆ ಕರ್ರಮ್ ಕುರ್ರಮ್ ಕ್ಯಾಪ್ಸಿಕಮ್ ಟೋಸ್ಟ್ ಅಂತ ಹೆಸರಿಟ್ಟಿದ್ದೀನಿ. ಆ್ಯಕ್ಚುಲಿ ಕರೆಕ್ಟಾಗಿ ಹೇಳಬೇಕು ಅಂದರೆ ಕರ್ರಮ್ ಕುರ್ರಮ್ ಕ್ಯಾಪ್ಸಿಕಮ್ ಕಾರ್ನ್ ಟೋಸ್ಟ್, CCC ಟೋಸ್ಟ್ ಅಂತ, ಸಿ ಕ್ಯೂಬ್ ಟೋಸ್ಟ್ ಅಂತ ಇದು. ಕರ್ರಮ್ ಕುರ್ರಮ್ ಕ್ಯಾಪ್ಸಿಕಮ್ ಕಾರ್ನ್ ಟೋಸ್ಟ್, ಚೆನ್ನಾಗಿದೆಲ್ಲ ಹೆಸರು. ಓಕೆ, ಈ ಕರ್ರಮ್ ಕುರ್ರಮ್ ಕ್ಯಾಪ್ಸಿಕಮ್ ಕಾರ್ನ್ ಟೋಸ್ಟ್ಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಕಾರ್ನ್ ತೊಗೊಂಡಿದ್ದೀನಿ. ಕಾರ್ನ್ ಅಂದರೆ ಅಮೇರಿಕನ್ ಕಾರ್ನು, ಜೋಳ. ಇದನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕ್ಯಾಪ್ಸಿಕಮ್, ಅದು ಮೂರು ಬಣ್ಣ ತೊಗೊಂಡಿದ್ದೀನಿ, ಕೆಂಪುದು, ಹಸಿರುದು ಮತ್ತು ಹಳದಿದು. ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದಲ್ದಿರೋ ಮಸಾಲೆಗಳು, ಹಚ್ಚಮೆಣಸಿನ ಪುಡಿ, ಗರಂ ಮಸಾಲ ಮತ್ತು ಆಮ್ಚೂರ್ ಪೌಡರನ್ನು ಬಳಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಬಳಸ್ತಾ ಇದ್ದೀನಿ. ಅದಲ್ದಿರ ಚೀಸ್, ಮೊಜ್ಜರೆಲ್ಲ ಚೀಸ್ನ ತುಂಬಿ ಮಾಡಿಟ್ಕೊಂಡಿದ್ದೀನಿ ಮತ್ತು ಬ್ರೆಡ್ ಸ್ಲೈಸಸ್ಸು. ಈಗ ಇಲ್ಲಿ ಒಂದು ಆವನ್ ಇಟ್ಕೊಂಡಿದ್ದೀನಿ, ಈ ಆವನ್ನ ಪ್ರೀ ಹೀಟ್ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಬ್ರೆಡ್ ಚೂರ್ನ ಫಸ್ಟ್ ಇಟ್ಕೊಳ್ಳೋಣ. ಸ್ವಲ್ಪ ಟೋಸ್ಟ್ ಆಗಲಿ, ಅಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಈ ಕಡೆ ಲೆಸನ್ ನಂಬರ್ ಒನ್ ಒಲೆ ಹತ್ತಿಸಬೇಕು, ಅದರ ಮೇಲೆ ಒಂದು ಪ್ಯಾನ್ ಇಟ್ಕೋತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಈಗ ಇದಕ್ಕೆ ಹಸಿ ಮೆಣಸಿನಕಾಯಿ ಹಾಕೋಣ. ಓಕೆ, ಟೋಸ್ಟ್ ಆಗಿದೆ ಅದು. ಇದಕ್ಕೆ ಕೆಂಪು ಕ್ಯಾಪ್ಸಿಕಮ್ಮು, ಹಸಿರು ಕ್ಯಾಪ್ಸಿಕಮ್ಮು, ಹಳದಿ ಕ್ಯಾಪ್ಸಿಕಮ್ಮು, ಇದೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಓಕೆ, ಈಗ ಇದು ಸ್ವಲ್ಪ ಬೆಂದಿದೆ. ಇದಕ್ಕೆ ನಾವು ಬೇಯಿಸಿರ್ತಕ್ಕಂಥ ಕಾರ್ನ್ ಹಾಕೋಣ ಮತ್ತು ಮಸಾಲೆಗಳನ್ನು ಹಾಕೋಣ. ಒಂದು ಸ್ಪೂನು ಹಚ್ಚಮೆಣಸಿನ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಒಂದು ಸ್ವಲ್ಪ ಆಮ್ಚೂರ್ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ. ಇದಿಷ್ಟನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಇದು ಚೆನ್ನಾಗಿ ಬೆಂದಿದೆ. ಓಕೆ, ಇದನ್ನು ಈ ಕಡೆ ಪಕ್ಕ ಇಡೋಣ, ಆಫ್ ಮಾಡ್ಬಿಡೋಣ. ಈಗ ಏನು ಮಾಡಬೇಕು ಅಂದರೆ, ಓಕೆ, ಇದನ್ನು ನಾವು ಬ್ರೆಡ್ ಮೇಲೆ ಹರಡೋಣ. ಓಕೆ, ಈಗ ಇದ್ರ ಮೇಲೆ ಗ್ರೇಟ್ ಮಾಡಿರುವ ಚೀಸ್ ಉದುರಿಸ್ಬೇಕು. ಈಗ ಇದನ್ನು ಮತ್ತೆ ಓವನ್ನಲ್ಲಿ ಇಡೋಣ. ವಾವ್, ಲುಕ್ ಅಟ್ ದಟ್, ಸೂಪರ್. ಓಕೆ, ಈಗ ಇದನ್ನು ಕಟ್ ಮಾಡಿ ಟೇಸ್ಟ್ ಮಾಡೋದು, ಅಷ್ಟೇ ಉಳಿದಿರೋದು. ಕರ್ರಮ್ ಕುರ್ರಮ್ ಕ್ಯಾಪ್ಸಿಕಮ್ ಕಾರ್ನ್ ಟೋಸ್ಟ್. ಬೇಕಾಗುವ ಪದಾರ್ಥಗಳು: ಬೇಯಿಸಿದ ಸ್ವೀಟ್ ಕಾರ್ನ್ ಅರ್ಧ ಕಪ್, ಸಣ್ಣಗೆ ಹೆಚ್ಚಿದ ರೆಡ್ ಕ್ಯಾಪ್ಸಿಕಮ್ ಅರ್ಧ ಕಪ್, ಗ್ರೀನ್ ಕ್ಯಾಪ್ಸಿಕಮ್ ಅರ್ಧ ಕಪ್, ಎಲ್ಲೋ ಕ್ಯಾಪ್ಸಿಕಮ್ ಅರ್ಧ ಕಪ್, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು 2 ಚಮಚ, ಅಚ್ಚಮೆಣಸಿನ ಪುಡಿ 1 ಚಮಚ, ಗರಂ ಮಸಾಲ 1/2 ಚಮಚ, ಆಮ್ಚೂರ್ ಪೌಡರ್ 1/4 ಚಮಚ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/2 ಚಮಚ, ಸಣ್ಣಗೆ ಹೆಚ್ಚಿದ ಹಸಿ ಮೆಣಸಿನಕಾಯಿ 2 ಚಮಚ, ಚೀಸ್ ತುರಿ 1 ಕಪ್, ಬ್ರೆಡ್ ಸ್ಲೈಸ್ 6, ಎಣ್ಣೆ 3 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಓವನ್ನಲ್ಲಿ ಬ್ರೆಡ್ ಸ್ಲೈಸ್ ಇಟ್ಟು ಸ್ವಲ್ಪ ಬಿಸಿ ಮಾಡಿಕೊಳ್ಳಿ. ಬಾಣಲೆಗೆ ಎಣ್ಣೆ, ಹಸಿ ಮೆಣಸಿನಕಾಯಿ, ರೆಡ್ ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್, ಎಲ್ಲೋ ಕ್ಯಾಪ್ಸಿಕಮ್ ಹಾಕಿ ಬಾಡಿಸಿ. ನಂತರ ಅದಕ್ಕೆ ಬೇಯಿಸಿದ ಕಾರ್ನ್, ಅಚ್ಚಮೆಣಸಿನ ಪುಡಿ, ಗರಂ ಮಸಾಲ, ಆಮ್ಚೂರ್ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ ಬ್ರೆಡ್ ಮೇಲೆ ಹರಡಿ ಅದರ ಮೇಲೆ ಚೀಸ್ ತುರಿ ಉದುರಿಸಿ ಸ್ವಲ್ಪ ಬೇಕ್ ಮಾಡಿದರೆ ಕರ್ರಮ್ ಕುರ್ರಮ್ ಕ್ಯಾಪ್ಸಿಕಮ್ ಕಾರ್ನ್ ಟೋಸ್ಟ್ ಸವಿಯಲು ಸಿದ್ಧ.